ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಬ್ಯೂಟಿ ಟ್ರಿಕ್ಸ್. ನಾನು ನಿಮ್ಮ ಕವಿತಾ ಮಾತಾಡ್ತಿರೋದು. ಇವತ್ತಿನ ವಿಡಿಯೋದಲ್ಲಿ ಬೇಸ್ ಮೇಕಪ್ಪನ್ನು ಯಾವ ರೀತಿ ಯಾವುದೆಲ್ಲ ಟ್ರಿಕ್ಸನ್ನು ಯೂಸ್ ಮಾಡಿ ನೀವು ಮಾಡ್ಬೋದು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಸ್ಪೆಷಲಿ ಬಿಗಿನರ್ಸ್ನವರಿಗಾಗಿ, ಅಂದರೆ ಯಾವ ರೀತಿ ಕನ್ಸಿಲರನ್ನು ಹಾಕಬೇಕು, ಯಾವ ರೀತಿ ಫೌಂಡೇಶನನ್ನು ಹಾಕಬೇಕು, ಯಾವ ಎಲ್ಲ ಟ್ರಿಕ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಸ್ಟಾರ್ಟ್ ಮಾಡುವ. ಸೊ ಈ ವಿಡಿಯೋಗೆ ಅಂತ ನಾನು ನನ್ನ ಮುಖವನ್ನು ಎರಡು ಭಾಗಗಳನ್ನಾಗಿ ಮಾಡ್ತಾ ಇದ್ದೀನಿ. ಅಂದರೆ ಈ ಸೈಡ್ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡಬೇಕು, ಈ ಸೈಡಲ್ಲಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಆ ಮೆಥಡನ್ನು ಫಾಲೋ ಮಾಡಬಾರ್ದು ಅಂತ ಹೇಳಿ ಅರ್ಥ. ಸೊ ನಾನು ನನ್ನ ಮುಖವನ್ನು ಅರ್ಧ ಭಾಗ ಮಾಡಿ ಈ ಸೈಡ್ ಯಾವುದೆಲ್ಲ ಮಿಸ್ಟೇಕ್ಸ್ಗಳನ್ನು ನೀವು ಮಾಡ್ತಿರುವಿರಿ, ಅದು ಯಾವುದೆಲ್ಲ ಮಿಸ್ಟೇಕ್ಸ್ಗಳನ್ನು ನೀವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೈಡಲ್ಲಿ ಕರೆಕ್ಟಾಗಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ರೈಟ್ ಸೈಡ್ ರೈಟ್ ಆಗಿರೋದು, ಲೆಫ್ಟ್ ಸೈಡ್ ಮಾಡಬಾರ್ದು ಆ ತಪ್ಪುಗಳನ್ನು. ಸ್ಟಾರ್ಟ್ ಮಾಡುವನ. ಸೊ ಮೊದಲನೇದಾಗಿ ನಾವು ಮೇಕಪ್ಪನ್ನು ಬಳಸುವಾಗ ನಿಮ್ಮದು ಕ್ಲೆನ್ಸಿಂಗ್ ಆದ ನಂತರ, ಟೋನರನ್ನು ಅಪ್ಲೈ ಮಾಡಿದ ನಂತರ ಯಾವಾಗಲೂ ಮುಖವನ್ನು ಮಾಯಿಶ್ಚರೈಸ್ ಮಾಡಬೇಕು. ನೀವು ಎಷ್ಟೇ ಎಕ್ಸ್ಪೆನ್ಸಿವ್ ಬ್ರ್ಯಾಂಡಿದು, ಎಷ್ಟೇ ಕಾಸ್ಟ್ಲಿಯಾದ ಫೌಂಡೇಶನನ್ನು ಪರ್ಚೇಸ್ ಮಾಡಿ ಅಥವಾ ಕನ್ಸಿಲರನ್ನು ಪರ್ಚೇಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ನೀವು ಮಾಯಿಶ್ಚರೈಸ್ ಮಾಡದಿದ್ದರೆ ಅದು ಎಷ್ಟೇ ಎಕ್ಸ್ಪೆನ್ಸಿವ್ ಫೌಂಡೇಶನ್ ಆಗಿರಲಿ ಅದು ವೇಸ್ಟ್ ಆಗುತ್ತೆ. ಅದೇ ನೀವು ಆ್ಯಪ್ಲಿಕೇಶನನ್ನು ಹಾಕಿದ ನಂತರ ನಿಮಗೆ ಒಂಚೂರು ಗಂಟೆಗಳ ನಂತರ ನಿಮಗೆ ಗೊತ್ತಾಗ್ತದೆ, ಒಂಥರ ಪ್ಯಾಚಿ ಪ್ಯಾಚಿ ಇರ್ತದೆ ಅಥವಾ ನೀವು ಮುಖಕ್ಕೇನೋ ಹಚ್ಚಿದ್ದೀರಾ ಮೇಕಪ್ಪ ಅನ್ನೋದ್ರ ಗೊತ್ತಾಗ್ತದೆ. ಆದರೆ ನೀವು ಮಾಯಿಶ್ಚರೈಸರನ್ನು ಯೂಸ್ ಮಾಡಿದರೆ ನೀವು ಮುಖಕ್ಕೆ ನೋ ಮೇಕಪ್ ಹಚ್ಚಿದಾಗೆ ಕಾಣ್ತಿದೆ, ನೋ ಮೇಕಪ್ ಮೇಕಪ್ ಲುಕ್ ಥರ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಓಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಯಾವ ಸ್ಕಿನ್ ಟೋನ್ ಉಂಟು ಆ ಸ್ಕಿನ್ ಟೋನ್ ಪ್ರಕಾರ ಯೂಸ್ ಮಾಡ್ಬೋದು. ನಾವು ಏನು ಮಾಡ್ತೇವೆ, ನಾವು ಫೌಂಡೇಶನ್ ಡೈರೆಕ್ಟಾಗಿ ಅಪ್ಲೈ ಮಾಡ್ತೇವೆ, ನಾವು ಮಾಯಿಶ್ಚರೈಸ್ ಮಾಡೋದನ್ನು ಮರಿತೀವಿ. ಸೊ ನೀವು ಮಾಡಬೇಕಾಗಿರುವಂತಹ ಮೊದಲನೇ ಸ್ಟೆಪ್ ಮೇಕಪ್ ಹಚ್ಚುವಾಗ ಮಾಯಿಶ್ಚರೈಸ್ ಮಾಡೋದು ನಿಮ್ಮ ಸ್ಕಿನ್ನನ್ನು. ಸೊ ಈ ಭಾಗ ನಾನು ಮಾಯಿಶ್ಚರೈಸ್ ಮಾಡ್ತಿಲ್ಲ, ಆ ಮಿಸ್ಟೇಕನ್ನು ನೀವು ಮಾಡಬೇಡಿ. ಈ ಸೈಡ್ ಏನು ಮಾಡ್ತಾ ಇದ್ದೀನಿ ಆ ಥರವೇ ಮಾಡಿ ಚೆಂದ ಮಾಡಿ ಮಾಯಿಶ್ಚರೈಸರನ್ನು ಬ್ಲೆಂಡ್ ಮಾಡಿದ ನೆಕ್ಕಿಗೂ ಕೂಡ ಯೂಸ್ ಮಾಡಿ. ಇಲ್ಲಿ ನಾನು ನೆಕ್ಕನ್ನೇ ಬಿಡ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಶೂಟ್ ಮಾಡ್ತೀನಿ, ಅದಕ್ಕೋಸ್ಕರ ಬರೀ ಮುಖಕ್ಕೆ ಮಾಡ್ತಾ ಇದ್ದೀನಿ. ಆದರೆ ನೀವು ಮಾಡುವಾಗ ನೆಕ್ಕಿಗೂ ಕೂಡ ತಪ್ಪದೇ ಮಾಡಿ. ಮಾಯಿಶ್ಚರೈಸರ್ ಹಚ್ಚಿದ ನಂತರ ನಾವು ಯಾವಾಗಲೂ ಲಾಂಗ್ ಲಾಸ್ಟಿಂಗ್ ಮೇಕಪ್ಪನ್ನು ಜಾಸ್ತಿ ಹೊತ್ತು ನಿಮ್ಮ ಮುಖದಲ್ಲಿ ಬೆವರದಿರುವ ಹಾಗೆ ನೋಡ್ಕೊಳ್ಳಿಕ್ಕೆ ಪ್ರೈಮರ್ ಸಹಾಯ ಮಾಡುತ್ತೆ. ಆದ ಕಾರಣ ಮಾಯಿಶ್ಚರೈಸರ್ ಹಚ್ಚಿದ ನಂತರ ನೀವು ಪ್ರೈಮರನ್ನು ಬಳಸಿ. ಇಲ್ಲಿ ನಿಮಗೆ ಸಿಂಪಲಾಗಿ ಬೆಸ್ಟ್ ಆಗಿರುವಂಥ ಪ್ರೈಮರ್ ಲ್ಯಾಕ್ಮಿ ಆಬ್ಸಲ್ಯೂಟ್ ಪ್ರೈಮರ್ ಅನ್ನೋದು. ಇದು ಎಲ್ಲ ಪ್ರೈಮರನ್ನು ಕಂಪೇರ್ ಮಾಡಿದರೆ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನೋಡಿ, ಇದರಲ್ಲಿ ಈ ಥರ ಕ್ರೀಮ್ ಕಲರ್ ಉಂಟಲ್ವಾ, ಕ್ರೀಮಿ ಕನ್ಸಿಸ್ಟೆನ್ಸಿ ಉಂಟು. ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ ಈ ಕ್ರೀಮಿ ಕನ್ಸಿಸ್ಟೆನ್ಸಿನ ಅಪ್ಲೈ ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ನಿಮ್ಮ ಸ್ಕಿನ್ ಸ್ವಲ್ಪ ಡ್ರೈ ಇದ್ದರೆ ಇದರದೇ ಜೆಲ್ ಕನ್ಸಿಸ್ಟೆನ್ಸಿ ಬರ್ತದೆ, ಅಂದರೆ ಕ್ಲೀನ್ ಜೆಲ್ ಬರ್ತದೆ, ಅದನ್ನು ಯೂಸ್ ಮಾಡಿ. ನಾನು ಅದನ್ನು ಯೂಸ್ ಮಾಡಿದೆ ನನ್ನ ಮುಖಕ್ಕೆ, ನನಗೆ ಮಾತ್ರ ಇದರಷ್ಟು ಒಳ್ಳೆ ಅದು ಕೆಲಸ ಮಾಡಲ್ಲ. ಸೊ ನಿಮ್ಮ ಸ್ಕಿನ್ ಆಯಿಲ್ ಇದ್ದರೆ ನೀವು ಈ ಥರ ಕ್ರೀಮ್ ಇದು ತಗೊಳ್ಳಿ, ಆಯಿಲಿ ಅಥವಾ ಕಾಂಬಿನೇಷನ್ ಇದ್ದರೆ. ನಿಮ್ಮ ಸ್ಕಿನ್ ಡ್ರೈ ಇದ್ದರೆ ಲ್ಯಾಕ್ಮಿ ಆಬ್ಸಲ್ಯೂಟ್ ಜೆಲ್ಲನ್ನು ತಗೊಳ್ಳಿ. ಇದನ್ನು ಹಚ್ಚೋದ್ರಿಂದ ಅದು ಪೋರ್ಸ್ಗಳನ್ನು ಕ್ಲೋಸ್ ಮಾಡಿ ನಿಮಗೆ ಬೆವರದಿರುವ ಹಾಗೆ ಮಾಡುತ್ತೆ. ಮೇಕಪ್ಪನ್ನು ತುಂಬ ಚೆನ್ನಾಗಿ ಹಿಡಿತದಲ್ಲಿ ಇಡುತ್ತೆ. ಅದರ ಒಟ್ಟಿಗೆ ನಿಮಗೆ ಫೌಂಡೇಶನನ್ನು ಕೂಡ ಚೆಂದ ಮಾಡಿ ಬ್ಲೆಂಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಟೆಪ್, ನಾವು ಪ್ರೈಮರ್ ಬಳಸಿದ ನಂತರ ಫೌಂಡೇಶನನ್ನು ಬಳಸ್ತೀವಿ. ಸೊ ಜನ್ರಲಿ ಏನು ಮಾಡ್ತಾರೆ, ಜನರು ಮಾಯಿಶ್ಚರೈಸರ್ ಹಚ್ಚೋದಿಲ್ಲ, ಪ್ರೈಮರನ್ನು ಹಚ್ಚೋದಿಲ್ಲ, ಡೈರೆಕ್ಟಾಗಿ ಫೌಂಡೇಶನನ್ನು ಹಾಕ್ತಾರೆ. ಸೊ ನಾನಿಲ್ಲಿ ಮೇಬ್ಲಿನ್ ಅವರದು ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೇಬ್ಲಿನ್ ಫಿಟ್ ಮೀ 330 ಶೇಡ್. ಯಾವಾಗಲೂ ಫೌಂಡೇಶನನ್ನು ಯೂಸ್ ಮಾಡುವಾಗ ಅದನ್ನು ಫಸ್ಟಿಗೊಮ್ಮೆ ಸಣ್ಣ ಶೇಕ್ ಕೊಡಿ. ಅದಾದಮೇಲೆ ಕೈಯಲ್ಲಿ ಸ್ವಲ್ಪ ಈ ಥರ ತಗೊಳ್ಳಿ. ಇದರ ನಂತರ ಡಾಟೆಡ್ ಮೋಷನಲ್ಲಿ ಮುಖಕ್ಕೆ ಹಚ್ಚಿ.
ಈಗ ಎಲ್ಲರೂ ಮಾಡುವಂತಹ ಮೊದಲ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಈ ಫೌಂಡೇಶನ್ ಅನ್ನು ನಾವೇನು ಹಚ್ಚಿದೀವಿ ಇದನ್ನು ಈ ಥರ ಎಳೆದು ಬ್ಲೆಂಡ್ ಮಾಡೋದು. ಈ ಥರ ಮಾಡಬೇಡಿ. ಯಾಕೆ ಗೊತ್ತಾ? ನಿಮಗೆ ಹಚ್ಚುವಾಗ ಅನ್ನಿಸ್ಬೋದು ಇದು ಕರೆಕ್ಟಾಗಿ ಬ್ಲೆಂಡ್ ಆಗಿದೆ, ಕರೆಕ್ಟಾಗಿ ಕಾಣ್ತಾ ಉಂಟು, ನನ್ನ ಮೇಕಪ್ ಚಂದಾಗಿ ನಿಂತಿದೆ ಅಂತ ಹೇಳಿ. ಆದರೆ ಒಂಚೂರು ಗಂಟೆಗಳ ನಂತರ ನಿಮಗೆ ಬ್ಲೆಂಡ್ ಆಗದಿರೋ ಹಾಗೆ ಕ್ಲೀನಾಗಿ ಕಾಣಿಸುತ್ತೆ. ಅಂದರೆ ನಿಮ್ಮ ಮೇಕಪ್ ಏನು ಹಚ್ಚಿದ್ದೀರಿ ಅದು ಬ್ಲೆಂಡ್ ಆಗಲಿಲ್ಲ ಅಂತ ಹೇಳಿ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಆ ಥರ ನಿಮಗೆ ಕಾಣಿಸ್ಬಾರ್ದು ಅಂತೇಳಿ ಹೇಳಿದ್ರೆ ಈ ಥರದ್ದು ಬ್ಲೆಂಡರನ್ನು ಯೂಸ್ ಮಾಡಿ, ಮೇಕಪ್ ಬ್ಲೆಂಡರ್. ಅದಾದಮೇಲೆ ಎಲ್ಲಿ ಉಂಟು ನೋಡಿ, ಅಲ್ಲಿ ಜಸ್ಟ್ ಟ್ಯಾಪ್ 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 ಮಾಡಿದರೆ ಸಾಕು. ಜಸ್ಟ್ ಸ್ಲೈಟ್ಲಿ ಲೈಟಾಗಿ ಟ್ಯಾಪ್ ಮಾಡಿದರೆ ಆಯಿತು. ಇಲ್ಲಿ ಕೂಡ ಹಾಗೆ ಈ ಥರ ಡ್ರ್ಯಾಗ್ ಮಾಡಬೇಡಿ, ಜಸ್ಟ್ ಟ್ಯಾಬ್ ಮಾಡಬೇಕಷ್ಟೇ. ತುಂಬ ಜನರನ್ನು ನಾನು ನೋಡಿದ್ದೇನೆ ಬ್ಲೆಂಡರನ್ನು ಹಿಡ್ಕೊಂಡು ಹೀಗೆ ಎಳಿತೀರಿ, ಹೀಗೆ ಎಳಿಬೇಡಿ, ಈ ಥರ ಡ್ಯಾಬ್ ಮಾಡಿ. ನೀವು ಹಾಗೆ ಎಳಿದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಒದ್ದೆ ಆದ ಬ್ಲೆಂಡರನ್ನು ಯೂಸ್ ಮಾಡಿ, ಒದ್ದೆ ಮಾಡಿ ಚೆನ್ನಾಗಿ ಹಿಂಡಿ ಅದನ್ನೇ ಯೂಸ್ ಮಾಡಿ. ಆಗ ಮಾತ್ರ ನಿಮಗೆ ಅಪ್ಲಿಕೇಶನ್ ಒಳ್ಳೆ ಚೆಂದಾಗಿ ಆಗ್ತದೆ. ನಾನೇನು ಹೇಳ್ತಿದ್ದೆ ಅಂದರೆ, ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಾಕಿ ಫೌಂಡೇಶನನ್ನು ಈ ಸ್ಪಾಂಜಿಂದ ಎಳೆದು ಬಿಟ್ಟು ಹಾಕ್ತಾರೆ ಮೇಕಪ್ಪನ್ನು. ನೀವು ಹಾಗೆ ಎಳೆಯೋದ್ರಿಂದ ಈ ಸ್ಪಾಂಜ್ ಎಲ್ಲ ಮೇಕಪ್ಪನ್ನು ಸಕ್ ಮಾಡುತ್ತೆ. ನೀವು ಈ ಥರ ಡ್ಯಾಬ್ ಮಾಡೋದ್ರಿಂದ ಎಲ್ಲಿ ನೀವು ಡಾಟೆಡ್ ಮೋಷನ್ ಹಾಕಿದಿರಿ ಅಲ್ಲಿ ಅದು ಚೆಂದ ಮಾಡಿ ಬ್ಲೆಂಡ್ ಮಾಡುತ್ತೆ, ಸ್ಪಾಂಜ್ ಜಾಸ್ತಿ ಎಳೆಯಲ್ಲ ಮೇಕಪ್ಪನ್ನು. ನಿಮಗೆ ಈಗ ಜಾಸ್ತಿ ಡಿಫ್ರೆನ್ಸ್ ಇಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಲಿಕ್ಕಿಲ್ಲ ಬಹುಶಃ, ಆದರೆ ನಿಮಗೆ ಒಂದು ಎರಡು ಮೂರು ಗಂಟೆ ಬಿಟ್ಟು ನಂತರ ನೋಡಿದರೆ ನಿಮಗೆ ಈ ಸೈಡ್ ತುಂಬ ಕ್ಲೀನ್ ಕಾಣಿಸುತ್ತೆ, ಈ ಸೈಡ್ ಒಳ್ಳೆ ಹಚ್ಚಿದಾಗ ಕಾಣುತ್ತೆ. ಬಂದುಬಿಟ್ಟು ಕನ್ಸೀಲರ್ ಹಚ್ಚೋದು. ತುಂಬ ಜನ ಏನು ಮಾಡ್ತಾರೆ, ಕನ್ಸೀಲರನ್ನು ಈ ಥರ ವಿ ಶೇಪಲ್ಲಿ ಹಚ್ಚಿ ಅದನ್ನು ಬ್ಲೆಂಡ್ ಮಾಡ್ತಾರೆ. ಇಲ್ಲಿ ನಾನು ಮೇಬ್ಲಿನಿದು ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಕನ್ಸಿಲರನ್ನು ಯಾವ ರೀತಿ ನೀವು ಬಳಸಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಏನು ಮಾಡ್ತಾರೆ, ಕನ್ಸಿಲರನ್ನು ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಕೆಳಗೆ ಇಳಿತೀವಿ. ಓಕೆ, ಆಮೇಲೆ ಇಲ್ಲಿ ಈ ಥರ ಈ ಥರ ಈ ಥರ ಹಾಕ್ತೀರಿ, ಮತ್ತು ಎಲ್ಲೆಲ್ಲೆಲ್ಲ ಕಲೆಗಳುಂಟು ಅಲ್ಲೆಲ್ಲೆಲ್ಲ ಹಚ್ತೀರಿ, ಸರಿನಾ? ಈ ಥರ ಮಾಡಿ ಏನು ಮಾಡ್ತೀರಿ, ನೀವು ಬ್ಲೆಂಡ್ ಮಾಡ್ತೀರಿ. ನೀವು ಬ್ರಷಿಂದ ಅಥವಾ ಕೈಯಿಂದ ಈ ಥರ ಬ್ಲೆಂಡ್ ಮಾಡ್ತೀರಿ, ಅಂದರೆ ಟ್ಯಾಪಿಂಗ್ ಮೋಷನ್ ಅಂತಲೇ ಇಟ್ಕೊಳ್ಳಿ. ಹಾಕೋದ್ರಿಂದ ನಿಮಗೆ ಕ್ಲೀನಾಗಿ ಗೊತ್ತಾಗ್ತದೆ ನೀವು ಕನ್ಸಿಲರನ್ನು ಬಳಸಿದ್ದೀರಿ ಅಂತ. ಕನ್ಸಿಲರ್ ಯೂಸ್ ಮಾಡುವ ಉದ್ದೇಶ ಏನು, ನಮ್ಮ ಡಾರ್ಕ್ ಸರ್ಕಲ್ಸ್ ನಮ್ಮ ಕಲೆಗಳೆಲ್ಲ ಕಾಣದಿರುವ ಹಾಗೆ, ಅದರ ಒಟ್ಟಿಗೆ ನಾವು ಇಂಥದ್ದೇ ಏನೋ ಒಂದು ಪ್ರಾಡಕ್ಟನ್ನು ಹಾಕಿದ್ದೇವೆ ಅಂತ ಹೇಳಿ ಗೊತ್ತಾಗದಿರುವ ಹಾಗೆ ನಾವು ಮೇಕಪ್ಪನ್ನು ಯೂಸ್ ಮಾಡೋದು. ಆದರೆ ನೋಡಿ, ನೀವು ಈ ಥರ ಬಳಸುವಾಗ ಕ್ಲೀನಾಗಿ ಗೊತ್ತಾಗ್ತದೆ ನೀವು ಕನ್ಸಿಲರನ್ನು ಯೂಸ್ ಮಾಡಿದ್ದೀರಿ ಅಂತ. ಅದರ ಬದಲಿಗೆ ಕರೆಕ್ಟಾಗಿ ಯಾವ ರೀತಿ ಕನ್ಸಿಲರನ್ನು ಅಪ್ಲೈ ಮಾಡಬೇಕು, ಈ ಥರ ಒಂಚೂರು ಟಿಪ್ಪಿಂದ ಎಕ್ಸಸನ್ನು ತೆಗೀರಿ. ಅದಾದಮೇಲೆ ಇಲ್ಲಿ ಒಂಚೂರು, ಸರಿನಾ? ಇಲ್ಲಿ ಒಂಚೂರು, ಮತ್ತು ಈ ಥರ ಇಲ್ಲಿ ಮೇಲೆ ಅಪ್ವರ್ಡ್ ಡಿರೆಕ್ಷನ್ಗೆ ಸ್ವಲ್ಪ ಹಾಕಿ. ನಿಮಗೆ ಬೇಕಿದ್ದರೆ ಒಂದೆರಡು ಮೂರು ಡಾಟ್ಗಳನ್ನು ಹಾಕಿ, ಇಲ್ಲೂ ಕೂಡ ಹಾಕಿ, ಎಲ್ಲೆಲ್ಲೆಲ್ಲ ಸ್ಕಾರ್ಸ್ ಉಂಟು ಅಲ್ಲಿ ಕೂಡ ಹಾಕಿ, ಪುನಃ ಬ್ಲೆಂಡರಿಂದಲೇ ನೀವು ಬ್ಲೆಂಡ್ ಮಾಡಿ. ನಿಮಗೆ ಬೇಕಿದ್ದರೆ ಬೆರಳುಗಳಿಂದ ಬ್ಲೆಂಡ್ ಮಾಡ್ಬೋದು, ಆದರೆ ನಾನು ಬ್ಲೆಂಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದಾ? ಇಲ್ಲಿ ನಾನು ಕನ್ಸಿಲರನ್ನು ಯೂಸ್ ಮಾಡಿದ್ದೀನಿ, ಆದರೆ ಕನ್ಸಿಲರ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿ ಅಷ್ಟು ಗೊತ್ತಾಗಲ್ಲ. ಡಾರ್ಕ್ ಸರ್ಕಲ್ಸ್ ನನ್ನದು ಕವರ್ ಆಗಿದೆ, ಎಲ್ಲೆಲ್ಲ ಸ್ಕಾರ್ಸ್ ಇತ್ತು ಅದು ಕೂಡ ಕವರ್ ಆಗಿದೆ, ಆದರೆ ನಾನು ಕನ್ಸಿಲರ್ ಯೂಸ್ ಮಾಡಿದ್ದೇನೆ ಅಂತ ಹೇಳಿ ಗೊತ್ತಾಗಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ನಾನು ಕ್ಲಿಯರಾಗಿ ಕನ್ಸಿಲರನ್ನು ಯೂಸ್ ಮಾಡಿದ್ದೇನೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಟೈಮ್ ನೀವು ಕನ್ಸಿಲರನ್ನು ಅಪ್ಲೈ ಮಾಡುವಾಗ ಈ ಟಿಪ್ಪನ್ನು ತಲೆಯಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ನೀವು ಯಾವ ಜಾಗದಲ್ಲಿ ಕನ್ಸಿಲರನ್ನು ಹಾಕಿದ್ದೀರಿ ಆ ಜಾಗವನ್ನು ಸೆಟ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮೇಬ್ಲಿನ್ ಫಿಟ್ ಮೀ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಿದ್ರೆ ಲೂಸ್ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು. ಮೇಬ್ಲಿನ್ ಮತ್ತು ಶುಗರ್ ಇದು ಲೂಸ್ ಪೌಡರ್ ಸಿಗುತ್ತೆ, ನಿಮಗೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಸಿಂಪಲಾಗಿ ಇದು 160 ರೂಪಾಯಿ ಏನೋ 190 160 ಏನೋ ಯೂಸ್ ಮಾಡ್ತಾ ಇದ್ದೀನಿ. ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೆಲ್ಲ ಉಂಟು ಅಲ್ಲೆಲ್ಲ ಜಸ್ಟ್ ಟ್ಯಾಬ್ ಮಾಡೋದು. ಇಲ್ಲೂ
ಕೆಲವರು ಮಿಸ್ಟೇಕ್ ಮಾಡ್ತೀರಿ, ಏನು ಮಾಡ್ತೀರಿ, ನೀವು ಜಸ್ಟ್ ಕಾಂಪ್ಯಾಕ್ಟನ್ನು ತಗೊಳ್ತೀರಿ, ಅದಾದಮೇಲೆ ಈ ಥರ ಒರೆಸಿ ಬಿಡ್ತೀರಿ, ಈ ಥರ ಒರೆಸಿ ಬಿಡ್ತೀರಿ. ಒಮ್ಮೆಲೆ ನೀವು ಕಾಂಪ್ಯಾಕ್ಟ್ ಹಾಕಿದ ಉದ್ದೇಶ ಏನು, ನಿಮ್ಮ ಮೇಕಪ್ ಸೆಟ್ ಆಗಿರಲಿ ಅಂತ ಅಲ್ವಾ. ನೀವು ಈ ಥರ ಒರೆಸೋದ್ರಿಂದ ನಿಮ್ಮ ಮೇಕಪ್ ಎಲ್ಲಿ ಸೆಟ್ ಆಗುತ್ತೆ ಮಾಡೋದ್ರಿಂದ ನಿಮ್ಮದೆಲ್ಲ ನೀವು ಸೆಟ್ ಮಾಡೋದಲ್ಲ, ನೀವೆಲ್ಲ ಬ್ಲೆಂಡ್ ಎಲ್ಲ ಸೇರಿಸಿ ಬ್ಲೆಂಡ್ ಮಾಡಿದ ಹಾಗೆ ಕಾಣ್ತದೆ. ಹಾಗೆ ಬ್ಲೆಂಡ್ ಮಾಡೋದಾದರೆ ನೀವು ಕನ್ಸೀಲರನ್ನು ಸಪ್ರೇಟ್ ಯಾಕೆ, ಫೌಂಡೇಶನ್ನ ಸಪ್ರೇಟ್ ಯಾಕೆ ಮಾಡೋದು, ಕನ್ಸೀಲರ್ ಮತ್ತು ಫೌಂಡೇಶನನ್ನು ಮಿಕ್ಸ್ ಮಾಡಿ ಹಾಕ್ಬೋದಲ್ವಾ. ಆದ ಕಾರಣ ಯಾವಾಗಲೂ ಲೂಸ್ ಪೌಡ್ರನ್ನು ಈ ಥರ ತೆಗೆದು ಎಲ್ಲೆಲ್ಲೆಲ್ಲ ಉಂಟೋ ಅಲ್ಲೆಲ್ಲಿ ಒಂದು 2 ಸೆಕೆಂಡ್ ಆದರೂ ಟ್ಯಾಬ್ ಮಾಡಿ, ಜಸ್ಟ್ ಈ ಥರ ಈ ಥರ ಹಾಕಿ ಇಡಿ. ಒಂದು 2-3 ನಿಮಿಷ ವೆಯ್ಟ್ ಮಾಡಿ. 1-2 ಮಿನಿಟ್ಸ್ ವೆಯ್ಟ್ ಮಾಡಿದ ನಂತರ ಮತ್ತೆ ಎಕ್ಸಸನ್ನು ಜಸ್ಟ್ ಲೈಟ್ ಮೋಷನಲ್ಲಿ ರಿಮೂವ್ ಮಾಡಿ ಈ ಥರ. ಈ ಥರ ಮಾಡೋದ್ರಿಂದ ನಿಮ್ಮ ಮೇಕಪ್ ಕೂಡ ಒಳ್ಳೆ ಸೆಟ್ ಆಗಿರ್ತದೆ, ಅದಾದಮೇಲೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ನ್ಯಾಚುರಲ್ ಆಗಿ ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋಸನ್ನು ಫಿಲ್ ಮಾಡೋದು. ನಾನು ಐಬ್ರೋಸನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ನೋಡಲಿಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಐಬ್ರೋಸನ್ನು ಫಿಲ್ ಮಾಡುವಾಗ ಕೂಡ ಅಷ್ಟೇ, ನಾವು ಡೈರೆಕ್ಟ್ ಇಲ್ಲಿಂದ ಹೀಗೆ ಬಂದು ಹೀಗೆ ಸ್ಟಾರ್ಟ್ ಮಾಡಬಾರ್ದು. ಹೀಗೆ ಮಾಡಿದರೆ ನೋಡಿ, ನಾನು ಈ ಥರ ಹಚ್ಚಿದರೆ ಕ್ಲೀನ್ ಗೊತ್ತಾಗ್ತದೆ ನಾನು ಐಬ್ರೋಸನ್ನು ಫಿಲ್ ಮಾಡಿದ್ದೀನಿ ಅಂತ. ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದರೆ ಫಸ್ಟಿಗೆ ಸ್ಪೂಲಿಯನ್ನು ತಗೊಂಡು ಈ ಥರ ಕೆಳಗೆ ಬಾಚಿ, ಆಮೇಲೆ ಎಲ್ಲೆಲ್ಲ ಗ್ಯಾಪ್ ಉಂಟು ನಡುವಿನಿಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಪಾಯಿಂಟಿಂದಲ್ಲ, ಸೆಂಟ್ರಿಂದ ಸ್ಟಾರ್ಟ್ ಮಾಡಿ ಈ ಥರ ಬೆಳೆಸ್ತಾ ಅದಾದ ಮೇಲೆ ಸೆಂಟರ್ಗೆ ಸ್ವಲ್ಪ 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 ಹಂತ ಹಂತವಾಗಿ ಬಂದು ನೆಕ್ಸ್ಟ್ ಪುನಃ ಸ್ಪೂಲಿಯಿಂದ ಬ್ರಷ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನೀವು ಐಬ್ರೋಸನ್ನು ಮಾಡಿದಿರಿ ಅಂತ ಹೇಳಿ ಗೊತ್ತಾಗಲ್ಲ, ಮತ್ತು ತುಂಬ ನ್ಯಾಚುರಲ್ ಫಿನಿಶ್ ಕೂಡ ಕಾಣಿಸುತ್ತೆ. ನೋಡಿದ್ರಾ, ಗೊತ್ತಾಯ್ತಾ? ಬರೀ ಬೇಸ್ ಮೇಕಪ್ ಬಗ್ಗೆ ಮಾತಾಡುವ ಕಾರಣ ನಾನು ಬರೀ ನಿಮಗೆ ಬೇಸ್ ಮೇಕಪ್ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಕಾಂಟೋರು, ಬ್ಲಷ್, ಹೈಲೈಟರ್, ಐ ಶ್ಯಾಡೋ ಇದನ್ನೇ ಯಾವ ರೀತಿಯೆಲ್ಲ ಅಪ್ಲೈ ಮಾಡಬೇಕು ಅನ್ನೋದನ್ನು ಮುಂದೆ ಹಂತ ಹಂತವಾಗಿ ನಾನು ವೀಡಿಯೋಸ್ಗಳನ್ನು ಮಾಡ್ತಾ ನಿಮಗೆ ತೋರಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಹಾಜರಾಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಬಾಯ್ ಬಾಯ್.